ನಮಸ್ಕಾರ ಬಸು ಕರ್ನಾಟಕ ದರ್ಶನದ ಎರಡನೇ ಎಪಿಸೋಡ್ಗೆ ಸ್ವಾಗತ ಅಂತ ಹೇಳ್ತಾ ಲಾಸ್ಟ್ ಎಪಿಸೋಡ್ನಲ್ಲಿ BS6 ಇಂಜಿನ್ ಹೀಟಿಂಗ್ ಮತ್ತು ಸೆನ್ಸರ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದೆ. ಎಲ್ಲ BS6 ಗಾಡಿಗಳಿಗೆ 100-105 ಕಿಲೋಮೀಟ್ರಿಗೆ ಒಂದ್ಸಲ ಅಟ್ಲೀಸ್ಟ್ 1/2 ಗಂಟೆನಾದರೂ ರೆಸ್ಟ್ ಕೊಡಲೇಬೇಕು, ಇಲ್ಲ ಅಂದರೆ ಸೆನ್ಸರ್ ECU ಕಿಟ್ ಎಲ್ಲ ಹೊಗೆ ಆಗುತ್ತೆ. ಒಂದ್ಸಲ ECU ಕಿಟ್ ಹೋಯ್ತು ಅಂದರೆ ಗಾಡೀಲಿ ಆಲ್ಮೋಸ್ಟ್ ಎಲ್ಲ ಹೋದಂಗೆ ಲೆಕ್ಕ. ಅದನ್ನು ಚೇಂಜ್ ಮಾಡಿಸೋದಕ್ಕೆ 20-30 ಸಾವಿರ ಬೇಕಾಗುತ್ತೆ. ಹಾಗಾಗಿ BS6 ಮೈಲೇಜ್ ಗಾಡೀಲಿ ಲಾಂಗ್ ಟ್ರಿಪ್ ಪ್ಲ್ಯಾನ್ ಮಾಡೋರು 100-105 ಕಿಲೋಮೀಟ್ರಿಗೆ ಒಂದು ಬ್ರೇಕ್ ಕೊಟ್ಟು ನಿಮ್ಮ ಗಾಡಿ ಇಂಜಿನ್ ಕೂಲ್ ಆಗೋದಕ್ಕೆ ಟೈಮ್ ಕೊಡಿ. ಇವಾಗ ಟೈಮ್ 5 ಗಂಟೆ ಇದೆ, ಮೋಸ್ಟ್ಲಿ 3 ಅವರ್ ಅಂದ್ಕೊಂಡ್ರು ಒಂದು 7:30-8 ಗಂಟೆ ಮ್ಯಾಕ್ಸ್ ಟು ಮ್ಯಾಕ್ಸ್ 8:00-8:30 ಒಳಗಡೆ ಗೋಕರ್ಣ ರೀಚ್ ಆಗಬೇಕು. ನೋಡಿ ಹೆಂಗೆ ಕಾಣ್ತಾಯಿದೆ, ಫುಲ್ ಸೂಪರ್ ಅಲ್ಲ. ಉಡುಪಿಯಿಂದ ಗೋಕರ್ಣಗೆ ಬರೋ ಹಾದಿಯಲ್ಲಿ 6-7 ಸೇತುವೆ ಸಿಗುತ್ತೆ, ಎಲ್ಲವೂ ಅದ್ಭುತವಾಗಿವೆ. ಇನ್ನು ಸನ್ಸೆಟ್ ಲವರ್ಗಂತೂ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ನೀವೇನಾದರೂ ಹುಬ್ಬಳ್ಳಿ ಗೋವಾ ಸೈಡ್ ಬೈಕ್ ಅಥವಾ ಕಾರಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಇದ್ದರೆ ಕೋಸ್ಟಲ್ ಸೈಡ್ ಅಂದರೆ ಕರಾವಳಿ ಪ್ರದೇಶದ ಕಡೆಯಿಂದ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ. ಕರಾವಳಿ ಪ್ರದೇಶ ಅಂತಂದರೆ ಮಂಗಳೂರು, ಉಡುಪಿ, ಹೊನ್ನಾವರ, ಗೋಕರ್ಣ, ಕಾರವಾರ, ಇದೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿ ಪ್ರದೇಶಗಳು ಸ್ನೇಹಿತರೆ. ನಮ್ಮ ಎಡಿಟರ್ಗೆ ನೆಕ್ಸ್ಟ್ ಎಪಿಸೋಡ್ ಫುಟೇಜ್ನ ಲಾಸ್ಟಲ್ಲಿ ಹಾಕಪ್ಪ ಅಂದರೆ ಹಿಂಗೆ ಮಿಡಲಲ್ಲೇ ಹಾಕಿ ನಂಗೆ ಕ್ವಾಟ್ಲೆ ಕೊಡ್ತಾನಪ್ಪ. ಮೋಸ್ಟ್ ಪ್ರಾಬಬ್ಲಿ BS6 ಗಾಡೀಲಿ, ಅದರಲ್ಲೂ ಮೊಬೈಲ್ ಮೋಟರ್ ಲಾಗಿಂಗಲ್ಲಿ ಫಸ್ಟ್ ಡೇ ರೈಡಲ್ಲೇ 500+ ಕಿಲೋಮೀಟರ್ ರೈಡ್ ಮಾಡ್ತಾ ಇರೋ ಮೊದಲ ಮೊಬೈಲ್ ಮೋಟರ್ ಲಾಗರ್ ನಾನೇ ಆಗಿರಬಹುದು ಮೋಸ್ಟ್ ಪ್ರಾಬಬ್ಲಿ ಅಂತ ಅದಕ್ಕೆ ಹೇಳಿದ್ದು. ನಾನು ಯಾಕೆ ಕೂಡ ಮೊಬೈಲ್ ಮೋಟೋಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ, ಮೋಟೋಲಾಗ್ ಮಾಡೋದಕ್ಕೆ ನಮ್ಮ ಹತ್ರ ಇರೋ ವಸ್ತುಗಳಿಂದನೂ ಇರೋ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಕೂಡ ಮೋಟೋಲಾಗ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದನ್ನಂತೆ ನಾನೇ ಎಲ್ಲ ಈ ಐಟಮ್ಸ್ಗಳನ್ನೆಲ್ಲ ತಯಾರಿಸಿದೆ ಅಂತ ಅಲ್ಲ. ಮೋಟೋಲಾಗ್ಗೆ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಮೋಟೋಲಾಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಬೇಕು, ಬೇಕಾಗ್ತದೆ ಕೂಡ. ಈಗ ಹಾಕಿದ್ದೀನಲ್ಲ ಈ ಒಂದು ಚಿನ್ ಸ್ಟ್ರಾಪೇ 1,000 ರೂಪಾಯಿ ಆಗೋಗುತ್ತೆ. ನಾರ್ಮಲ್ ಟೈಪು ಇದೆ, 500 ರುಪೀಸ್ದೂ ಸಿಗುತ್ತೆ, ಬಟ್ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತಲ್ವ, ಕಾಸ್ಟಿಗೆ ತಕ್ಕಂಥ ಕಜ್ಜಾಯ ಅಂತ ಸುಮ್ಮನೆ ಹೇಳ್ತಾರ. ಹೌದು, ಇನ್ವೆಸ್ಟ್ಮೆಂಟ್ ಬೇಕು. ಮೋಟೋಲಾಗ್ ಅನ್ನೋದು ಸಸ್ತ ಅಲ್ವೇ ಅಲ್ಲ, ಮೋಟೋಲಾಗ್ ಅನ್ನೋದು ತುಂಬ ಕಾಸ್ಟ್ಲಿ. ವಾ, ಇದೆ ನೋಡಿ ಮರವಂತೆ ಬೀಚ್, ಒಳ್ಳೆ ಸನ್ಸೆಟ್ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ನನಗೆ ಇಲ್ಲಿ ನಿಲ್ಲಿಸಿ ಎಂಜಾಯ್ ಮಾಡೋದಕ್ಕೆ ಟೈಮಿಂಗ್ಸ್ ಇಲ್ಲ, ಯಾಕಂದರೆ ನಾವು ಗೋಕರ್ಣ ರೀಚ್ ಆಗಬೇಕು. ಹಾಗಾಗಿ ವಿ ಆರ್ ನಾಟ್ ಸ್ಟಾಪಿಂಗ್ ಹಿಯರ್, ಬಟ್ ಹಂಗೆ ಒಂದು ವ್ಯೂ ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿದ್ರ ವ್ಯೂ, ಸೊ ಇದೆ ಮರವಂತೆ ಬೀಚ್. ಆದರೂ ಬೀಚ್ ನೋಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಈ ಬೆಟ್ಟ ಗುಡ್ಡ ಪ್ರದೇಶ ಮತ್ತು ಈ ಥರ ದೂರ ದೂರ ತಿರುಗಿ ನೋಡಿದ್ರು ನೀರೇ ಕಾಣಿಸುವ ಈ ರೀತಿ ಬೀಚ್ಗಳಿಗೆ ಬಂದಾಗ ಏನೋ ಒಂಥರ ನೆಮ್ಮದಿಯಾಗಿ ಚೆನ್ನಾಗಿರುತ್ತೆ, ಮನಸ್ಸಿಗೆ ಖುಷಿಯಾಗುತ್ತೆ, ಕಣ್ಣಿಗೆ ನೋಡೋಕ್ಕೆ ಹಿತವಾಗಿರುತ್ತೆ. ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಆಲ್ಮೋಸ್ಟ್ ಹೋಗ್ತಾ ಇರೋದು ಬೀಚ್ ಸೈಡ್ಗೇನೆ ಅಂತ. ಎಷ್ಟೊಂದು ಪಾತ್ರ ನೀಡುವ ಬದುಕೊಂದು ಧಾರಾವಾಹಿ, ನಾಲ್ಕು ಗೋಡೆ ಆಚೆಗೆ ನಿಜವಾದ ಪಾಠ ಶಾಲೆ ನೋಡಿದೆ ನನಗಾಗಿ ಕಣ್ಣಾಕಿದೆ ನನಗಾಗಿ ಬೀಸುಗಳ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ ಕಾಳಿದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ
ಆ್ಯಕ್ಚುಲಿ ಈ ರೋಡೆಲ್ಲ ಹೊಸ್ದಾಗಿ ಮಾಡಿರೋದು ಅನ್ಕೋತೀನಿ ನೋಡಿ, ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ ಈ ಪಾಸ್ಟ್ 5-10 ಇಯರ್ಸಿಂದ ರೋಡ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗಿದೆ, ಎಸ್ಪೆಷಲಿ ಹೈವೇ ರೋಡ್ ಡೆವಲಪ್ಮೆಂಟ್. ಊರಲ್ಲಿ ನಿಮ್ಮ ಗಲ್ಲಿ ಪಳ್ಳಿದೆಲ್ಲ ಹೇಳ್ಬೇಡಿ. ಇವಾಗ ನಾನು ಮಾತಾಡ್ತಾ ಇರೋದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಅದೇನಾ ಕರೆಕ್ಟಾ? ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲವೊಂದ್ಸಲ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗ್ತಿರುತ್ತೆ, ಮಿಸ್ಟೇಕ್ಗಳು. ಆದರೂ ಏನು ಹೇಳಿ ಸ್ನೇಹಿತರೆ, ಈ ಕಡೆ ಸೈಡ್ ಹೈವೇ ಎಲ್ಲ ಒಂದು ನನಗೊಂದು ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬಟ್ ಅಂಡರ್ ಕನ್ಸ್ಟ್ರಕ್ಷನ್ ಇರೋವಂಥದ್ದೆಲ್ಲ ರೋಡು ಸಿಕ್ಕಾಗಬೇಡ ವರ್ಸ್ಟ್ ಆಗಿದೆ. ಫುಲ್ ಕನ್ಸ್ಟ್ರಕ್ಟ್ ಆಗಿರೋ ರೋಡೆಲ್ಲ ವೆಲ್ ಮೇಂಟೈನ್ಡ್ ಆಗಿದೆ. ನೋಡ್ತಾ ನೋಡ್ತಾ ಸಮಯ 7 ಗಂಟೆ ಆಗೋಯ್ತು. ಹೊನ್ನಾವರ ತಲುಪೋಕೆ 8 ಗಂಟೆ ಆದರೆ ಅಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿರೋ ಗೋಕರ್ಣ ತಲುಪೋಕೆ 8:45 ಆಗೋಯ್ತು. ಮೊದಲನೇ ದಿನವೇ 500 ಕಿಲೋಮೀಟರ್ ರೀಚ್ ಮಾಡಿ ಆರಾಮಾಗಿ ಟೆಂಟ್ ಹಾಕೊಂಡು ಮಲ್ಕೊಳೋಣ ಅನ್ಕೊಂಡಿದ್ದು ನನಗೆ. ಹೈವೇ ರೋಡ್ಸು, ಟ್ರಾಫಿಕ್ಗಳ ಬಗ್ಗೆ ಅರ್ಥ ಆಯಿತು, BS6 ಗಾಡಿ ಬಗ್ಗೆನೂ ಅರ್ಥ ಆಯಿತು, ಹಾಗೆ ಸೋಲೋ ಟ್ರಾವೆಲ್ ಮಾಡೋದು ಎಷ್ಟು ಕಷ್ಟ ಅಂತಲೂ ಕೂಡ ಗೊತ್ತಾಗ್ತಾ ಹೋಯಿತು. ರೈಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೈಟ್ ಟ್ರಾವೆಲ್ ಮಾಡೋದು ಬೇಡಪ್ಪ ಅಂತ ಅಂದ್ಕೊಂಡಿದ್ದೆ, ಬಟ್ ಫಸ್ಟ್ ಡೇಯಿಂದನೇ ಕಂಪ್ಲೀಟ್ ನೈಟ್ ಟ್ರಾವೆಲ್ ಮಾಡೋ ಥರನೇ ಆಗೋಯ್ತು. ನಾನು ಗೋಕರ್ಣ ಹೋಗಿ ಎಲ್ಲಾದರೂ ಟೆಂಟ್ ಹಾಕ್ಕೊಂಡು ಆರಾಮಾಗಿ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಅಲ್ಲಿ ಹೋಗಿ ಸ್ವಲ್ಪ ಜನನ ವಿಚಾರಿಸಿದ ಮೇಲೆ ಗೊತ್ತಾಗಿದ್ದು ಅಲ್ಲಿ ಅಷ್ಟು ಈಸಿಯಾಗಿ ಟೆಂಟ್ ಹಾಕ್ಕೊಳ್ಳೋಕೆ ಬಿಡೋದಿಲ್ಲ ಅಂತ. ಒಂದು ರಾಮತೀರ್ಥ ಅಂತ ಒಂದು ಪ್ಲೇಸ್ ಇರ್ತದೆ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಅಲ್ಲಿ ಟೆಂಟ್ ಹಾಕೋಬೋದಿತ್ತು, ಬಟ್ ನಾನೇನಕ್ಕೆ ಹಾಕ್ಕೊಳ್ಳಿಲ್ಲ ಅಂತಂತಂದರೆ ನನಗೆ ಸೇಫ್ಟಿ ಫೀಲ್ ಆಗಲಿಲ್ಲ. ನಾನೊಬ್ಬನೂ ಹೋಗಿ ಟೆಂಟ್ ಹಾಕ್ತೀನಿ ಅಂತ ಅಂದಿದ್ರು ರೆಸಾರ್ಟ್ನವ್ರು ಯಾರು ಬಂದು ಪಕ್ಕ ಕ್ರಿಕ್ ಮಾಡ್ತಿದ್ರು. ಸೊ ಹಂಗಾಗಿ ಒಂದು ಹೋಟೆಲ್ ಅವ್ರಿಗೆ ಕೇಳಿದ್ದಕ್ಕೆ ಅವರು ಸೀ ಶೋರ್ಸ್ ರೆಸಾರ್ಟ್ ಅಂತ ಒಬ್ಬರು ನಂಬರ್ ಕೊಟ್ಟರು. ನಂದೇ ಓನ್ ಟೆಂಟ್ ಇದ್ದಿದ್ದರಿಂದ ಅವ್ರಿಗೆ ಕನ್ವಿನ್ಸ್ ಮಾಡಿ 1,500 ರೂಪಾಯಿ ಹೇಳಿದ್ದಿನ 500 ರೂಪಾಯಿಗೆ ಒಪ್ಪಿಸಿ ಅಲ್ಲೇ ಟೆಂಟ್ ಹಾಕ್ಕೊಂಡು ಅಲ್ಲೇ ಸ್ಟೇ ಮಾಡಿದೆ. ಆ ರೆಸಾರ್ಟ್ ಅವರ ಡೀಟೇಲ್ಸ್ ಬೇಕು ಅಂದರೆ ನನಗೊಂದು ಮೆಸೇಜ್ ಹಾಕಿ, ನಾನು ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಪಾಪ ರೈಡ್ ಮಾಡಿ ಮಾಡಿ ಸಾಕಾಯ್ತು ಗುರು, ಫೈನಲಿ ಒಳ್ಳೆ ಜಾಗ ಸಿಕ್ತು. ಇಷ್ಟು ದಿನ ಬರೀ ಟೆಂಟ್ ಹಾಕಿರೋ ಫೋಟೋ ಆಗ್ತಾಯಿದೆ, ಫಸ್ಟ್ ಟೈಮ್ ಇವತ್ತು ಟೆಂಟ್ ಒಳಗಡೆ ಕುತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ವ್ಯೂ ನೋಡಿ ಆಚೆ, ಬೀಚ್ ವ್ಯೂ. ಇವಾಗ ನಿಮ್ಗೆ ಗೊತ್ತಾಗಲ್ಲ, ಮಾರ್ನಿಂಗ್ ಫುಟೇಜ್ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ಬೀಚ್ ವ್ಯೂ ಮಾತ್ರ ಸಖತ್ತಾಗಿದೆ, ಫುಲ್ ಕ್ರೇಜಿ ಆಗಿದೆ. ಫುಲ್ ಟಯರ್ಡ್ ಆಗಿದ್ದೀನಿ, ಆಲ್ಮೋಸ್ಟ್ 550-580 ಕಿಲೋಮೀಟರ್ಸ್ ಹೊಡೆದಿರೋದು ಮಾರ್ನಿಂಗಿಂದ. ಅದರಲ್ಲೂ 30-40 ಕಿಲೋಮೀಟರ್ಸ್ ಹೇಳಿದ್ನಲ್ಲ, ಫುಲ್ ಊಸ್ಟ್ ಆಗಿತ್ತು ಮಡಿಕೇರಿಯಿಂದ ಸುಳ್ಳೆಪುತ್ತೂರು ತನಕ. ಸೊ ನೋಡಿ ಹಿಂಗಿದೆ. ಆ್ಯಕ್ಚುಲಿ ನಾನು ಒಬ್ಬನೇ ಟೆಂಟ್ ಹಾಕ್ಕೊಂಡ್ರೆ ಸೀನ್ ಹೆಂಗಿರುತ್ತೆ ಗೊತ್ತಾ? ನೋಡಿ ಹಂಗೆ ತೋರಿಸ್ತೀನಿ ನೋಡಿ, ಎಲ್ಲ ಹಂಗಂಗೆ ಹರಡಿರ್ತೀನಿ, ಫುಲ್ ಹಂಗಂಗೆ ಹರಡಿರ್ತೀನಿ. ನಾನೊಬ್ಬನೇ ಟೆಂಟ್ ಹಾಕ್ಕೊಂಡ್ರೆ ಇದೇ ಹಣ ಬರ, ಫುಲ್ಲೆಲ್ಲ ಹರಡ್ಬಿಟ್ಟು ಹಂಗೆ ಮಲ್ಕೊಬಿಡ್ತೀನಿ, ತಲೆ ಕೆಡಿಸ್ಕೊಳಲ್ಲ. ಫ್ರೆಂಡ್ಸ್ ಗಿಂಡ್ಸ್ ಬಂದಾಗ ನೀಟಾಗಿ ಅವ್ರಿಗೆ ಮಲ್ಗೋಕ್ಕೆ ಜಾಗ ಮಾಡಿಕೊಡ್ತೀನಿ. ಸೊ ಇಷ್ಟ ಮೋಸ್ಟ್ಲಿ ಈ ಒಂದು ವ್ಲಾಗಲ್ಲಿ ಇಷ್ಟ ಅನ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಹಾ, ಈ ಥರದ್ದು ಮಾಡಲು ಕರ್ನಾಟಕದಲ್ಲಿ ಒಬ್ಬನೋ? ನಿಮ್ಮ ಜೊತೆಗಾರ ಯಾರನ್ನ ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರಲಿಲ್ಲ.